ವೆಲ್ಕಮ್ ಬ್ಯಾಕ್. ನೀವು ಶ್ವಾನ ಪ್ರಿಯರ ಅಂದ್ರೆ ಮನೆಯಲ್ಲಿ ನಾನು ಒಂದು ನಾಯಿನ ಸಾಕಬೇಕು ಅಂತ ಹೇಳಿ ನೀವೇನಾದರೂ ಅನ್ಕೊಂಡಿದ್ದೀರಾ? ಸೋ ಇನ್ನು ಮುಂದೆ ನೀವು ನಾಯಿ ಸಾಕೋದು ಬಹಳ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಬೆಂಗಳೂರಿನಲ್ಲಿ ಏನಾದರೂ ನಾಯಿ ಸಾಕಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಹೋಗಿ BBMP ಇಂದ ಪರ್ಮಿಷನ್ ತಗೋಬೇಕು. ಬೆಂಗಳೂರಿನ ಶ್ವಾನ ಪ್ರಿಯರಿಗೆ BBMP ಇವತ್ತು ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ನಾಯಿ ಸಾಕಬೇಕು ಅಂತ ಹೇಳಿದ್ರು ಕೂಡ ಈಗ ನೀವು BBMP ಹತ್ರ ಹೋಗಿ ಅನುಮತಿಯನ್ನು ಪಡ್ಕೋಬೇಕಂತೆ, ಲೈಸೆನ್ಸ್ ಅನ್ನು ಪಡಿಬೇಕಂತೆ. BBMP ಕೌನ್ಸಿಲ್ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ, ಒಮ್ಮತದ ನಿರ್ಣಯವನ್ನು ಇಲ್ಲಿ ಕೈಗೊಂಡಿದ್ದಾರೆ. ಇನ್ನು ಮುಂದೆ ಯಾರೇ ಡಾಗ್ಸ್ ಅನ್ನು ಸಾಕಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಲೈಸೆನ್ಸ್ ಪಡಿಬೇಕು. ಪೆಟ್ ಡಾಗ್ ಲೈಸೆನ್ಸಿಂಗ್ ಬೈಲಾಸ್ಗೆ ಈಗ ತಿದ್ದುಪಡಿಯನ್ನು ತಂದಿರುವಂಥದ್ದು. ಇನ್ನು ಮುಂದೆ ನಾಯಿ ಸಾಕಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಪರ್ಮಿಷನ್ ಅನ್ನು ತಗೊಂಡು ಬರಲೇಬೇಕು. ಪರ್ಮಿಷನ್ ಇಲ್ಲದೆ ನೀವೇನಾದರೂ ಮನೆಯಲ್ಲಿ ನಾಯಿಯನ್ನು ಸಾಕ್ತೀರಿ ಅಂತ ಹೇಳಿದ್ರೆ ಆಗ ನಿಮ್ಮ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ, ಜೊತೆಗೆ ನಿಮ್ಮ ನಾಯಿಯನ್ನು ಕೂಡ ಸೀಜ್ ಮಾಡಲಾಗುತ್ತೆ. ಮತ್ತೊಂದು ಲಂಚಾವತಾರಕ್ಕೆ ಈ ಒಂದು ರೂಲ್ಸ್ ಕಾರಣವಾಗುತ್ತೆ ಅನ್ನುವಂಥದ್ದನ್ನು ಬಹುಶಃ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದರೆ ನೀವು ಒಂದು ವೇಳೆ ಲೈಸೆನ್ಸನ್ನು ಪಡಿಬೇಕು ಅಂತೇಳಿ ಹೋದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಿ ನೀವು ಕಾರ್ಪೊರೇಟರ್ನ ಭೇಟಿ ಮಾಡಬೇಕು, ಅಲ್ಲಿಂದ ಹೋಗಬೇಕು ಕಾರ್ಪೊರೇಷನ್ಗೆ, ಕಾರ್ಪೊರೇಷನ್ ಆಫೀಸಿಗೆ ಹೋಗಬೇಕು. ಅಲ್ಲಿ ಹೋಗಿ ನೀವು BBMPಯಿಂದ ಅನುಮತಿಯನ್ನು ಪಡಿಬೇಕು. ಒಂದಷ್ಟು ಕಡೆ ನೀವು ಹಣವನ್ನು ಖಂಡಿತವಾಗ್ಲೂ ಇಲ್ಲಿ ಖರ್ಚು ಮಾಡಲೇಬೇಕಾಗುತ್ತೆ. ವಿತೌಟ್ ಲಂಚ ಅಂತೂ ಖಂಡಿತವಾಗ್ಲೂ ಇವರು ಪರ್ಮಿಷನ್ ಅಂತೂ ಕೊಡೋದಿಲ್ಲ. ಯಾಕಂದರೆ ಅದಕ್ಕೆ ಬಂದು ನಿಮ್ಮ ಮನೆಯಲ್ಲಿ ನೋಡ್ತಾರೆ ಫಸ್ಟು, ನೀವು ಮನೆ ಸಾಕೋದಕ್ಕೆ ಯೋಗ್ಯ ಇದೆಯಾ, ನಾಯಿ ಇಲ್ಲಿ ಸಾಕ್ಬೋದಾ ಅಂಥೇಳಿ ನೋಡ್ತಾರೆ. ಅದಾದ ನಂತರ ನಾಯಿನ ಸಾಕೋದಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದಷ್ಟು ಪ್ರೊಸೀಜರ್ಗಳಿರುತ್ತೆ. ನೀವು ನಾಯಿನ ಇದೇ ಥರ ನೋಡ್ಕೋಬೇಕು ಅಂಥೇಳಿ ಒಂದಷ್ಟು ಗೈಡ್ಲೈನ್ಸನ್ನು ಮಾಡ್ತಾರೆ. ಆ ಎಲ್ಲ ಗೈಡ್ಲೈನ್ಸನ್ನು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಆಗ ನೀವು ನಾಯಿನ ತಗೊಂಡುಕೊಂಡು ಹೋಗಿ ಸಾಕ್ಬೋದಾಗುತ್ತೆ. ಸೊ ಒಟ್ಟಿನಲ್ಲಿ ಇಲ್ಲಿ ದಂಧೆ ನಡೆಸೋದಕ್ಕೆ, ದುಡ್ಡನ್ನು ಮಾಡೋದಕ್ಕೆ BBMP ಇಲ್ಲಿ ಮುಂದಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಈಗಾಗಲೇ ಶ್ವಾನಪ್ರಿಯರು ಇದ್ರ ಬಗ್ಗೆ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಶಶಿಧರ್ ಅವರಿಂದ. ಶಶಿಧರ್, ಈಗ ಡಾಗ್ಸ್ ಸಾಕೋದಕ್ಕೆ, ನಾಯಿ ಸಾಕೋದಕ್ಕೂ ಕೂಡ ಪರ್ಮಿಷನ್ ಬೇಕು, ಲೈಸೆನ್ಸ್ ಬೇಕು ಅಂತ ಹೇಳಿ ಹೇಳ್ತಾ ಇದಾರಲ್ಲ BBMP, ಏನು ಮಾಡೋಕ್ಕೆ ಕೆಲಸ ಇಲ್ವಾ ಶಶಿಧರ್? ಮಾಡೋದಕ್ಕೆ ಅಷ್ಟೊಂದು ಕೆಲಸ ಇದೆ, ಹಾಸು ಹೊದ್ಕೊಳ್ಳೋ ಅಷ್ಟು ಸಮಸ್ಯೆಗಳಿದೆ, ಅದನ್ನು ನಿಭಾಯಿಸ್ರಿ ಅಂತ ಹೇಳಿದ್ರೆ ಇದೇನಿದು ಪರ್ಮಿಷನ್ ತಗೋಬೇಕು, ಲೈಸೆನ್ಸ್ ತಗೋಬೇಕು ಅಂತೇಳಿ ಮುಂದಾಗ್ತಾ ಇದಾರಲ್ಲ, ಯಾವ ಪುರುಷಾರ್ಥಕ್ಕೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದನ್ನು?